परम पूज्य स्थलीय महात्मा पादारण भक्ति पूर्वक नमस्कार समर्पी मुख्य अतिथि पागे वीरण अवतारे सेवेनू मुख्य अतिथि डॉक्टर पीडी तोटदे हिरीयर सेवा जीवा हिरीयर मान्य भक्तरी नन मतना महनिये इले लुहासर निसर्ग चिकित्सक योगासन पटु आध्यात्म जीवी अड़ी गुर रामकृष्ण परमहंस ना हिड़ू करिय बण्णे लोहार गुरु व्यक्तित्व है सा बहुत चंद्र लोहास कल्ती अथवा ना लोहास शिष्य अस्तित्व लोहास सीमित आगद पुरुष मन हेस्ट सवाल मंदिर गुरु स्वीकार जीवन उद्धार आगे संबंध पट्टी डॉक्टर तोटर कुंतर ऐसा योगासन अब नाम गिपी अमेरिका पुटो मेसेज कल्स नम गिपी कल ऐन विरण लोहास कड़े ना कल्ती व्यथे नन आड़ी जीवन प्रेरणे नन नम गुरु संबंध हंग डाक्टर तोटद्रवर क इवत ना नोड़े तेरह वर्ष पूरी तमूर वर्षद शिव साहित्य शिष्य तोट डाक्टर अपत समिति नम गणपति पुटपन बहुत सण इनू नानू वास्तव शिष्यन शिष्य हुड़ग हुड़गन इव शिष्य गुरु खरे नागर नन मुक्ति हाकि हिंग हिंग जेल योग निद्रासन ना यार हिंगेट गुंगे भावी मेले योग निद्रासन ಹಂಗ ಅಷ್ಟು ಸಣ್ಣ ಹುಡುಗರಿಗೆ ಗುರು ಆಗಿ ದೊಡ್ಡ ದೊಡ್ಡವರಿಗೆಲ್ಲ ಗುರು ಆದರು ಮನೆ ಮನೆಯವರಿಗೆ ಸಣ್ಣ ಸಣ್ಣ ಹುಡುಗರಿಗೂ ಗುರು ಆಗಿ ಆ ಗುರು 92 ವರ್ಷದ ಗುರು 22 32 ವರ್ಷದ ಹುಡುಗರಿಗೆ ಗೆಳೆಯರೇ ಕಲಿಸ್ತಿದ್ರು ಅವರ ವಾಸ್ತವ ವ್ಯಕ್ತಿತ್ವ ನಮಗೆ ಅಂತ ಸೇರೋರು ಎಲ್ಲಕ್ಕೆ ದೂರ ಅವರು ಹೇಳಿದ್ರು ನಾವು ಅನ್ನ ಅವರ ಕ್ಲಾಸ್ ಟೀಚರ್ ನನಗೆ ಯಾಕಂದ್ರೆ ಒಂದನೇ ತನ ಅವರ ಕಲಿಸ್ಯಾರ ಐದನೇ ತವರ ಕಲಿಸ್ಯಾರ ಆರನೇ ತವರ ಕಲಿಸ್ಯಾರ ಏಳನೇ ತವರ ಕಲಿಸ್ಯಾರ ಇವಕ್ಕಿಂತ ನಾವು ಎಷ್ಟು ಭಾಗ್ಯಶಾಲಿ ಹೇಳಬಹುದು ಕಲಿತೆ ಇಲ್ಲ ಸಾಲಿ ಕಲಿತೆ ಇಲ್ಲ ಬೇರೆ ಎಲ್ಲ ಬಾಲಿನ ಪಾಠಶಾಲೆ ಅವರದೇ ಬಿಡಿ ಅವರು ಶಿಷ್ಯ ಹೇಳಿದ್ರು ಏನನ್ನ ಯಾವಾಗ ಕಲಿಸ್ಬೇಕು ಅನ್ನೋದು ಗೊತ್ತಿತ್ತು ಅವರಿಗೆ ಅ ಎಲ್ಲಿದ ಬರ್ತಿಪ್ಪ ಕ ಎಲ್ಲಿದ ಬರ್ತಿ ಖ ಎಲ್ಲಿದ ಬರ್ತಿ ಆ ಗ್ರಾಮರ್ ವ್ಯಾಕರಣ ಅಂದ್ರೆ ಅದು ಭದ್ರ ಗುಣಾದಿ ಇವತ್ತು ಒಬ್ಬ ವ್ಯಕ್ತಿಗೆ ಏನಾದ್ರು ಭಾಷಾತಜ್ಞಾನ ಅಂದ್ರೆ ಭದ್ರ ಗುಣಾದಿ ಅಂದ್ರೆ ವ್ಯಾಕರಣ ಇಂಗ್ಲಿಷ್ ಗ್ರಾಮರ್ ಕನ್ನಡ ವ್ಯಾಕರಣ ಯಾರು ಕಲಿಸ್ತಾರೆ ಇವತ್ತು ನಮ್ಮ ಸವಣೂರಿನ ವಿಕೆ ಗೋಪಾಕೂರ್ ಜ್ಞಾನಪೀಠ ಪ್ರಶಸ್ತಿ ಇಂಗ್ಲೆಂಡಿನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಅವರು ಇಂಗ್ಲಿಷ್ ಪೇಪರ್ ಪ್ರದರ್ಶನ ಕೇಳ ಈ ಹಳ್ಳಿ ಹುಡುಗನು ಕಾರಣ ಏನಂದ್ರೆ ಗ್ರಾಮರ್ ಆ ಗ್ರಾಮರ್ ಮಾಸ್ಟರ್ ಎಷ್ಟು ಸ್ಟ್ರಾಂಗ್ ಇತ್ತಂದ್ರೆ ಅದರಿಂದನೇ ಇವರೆಲ್ಲ ಬೇರೆ ಬೇರೆ ಪ್ರದೇಶದೊಳಗೆ ಕೂಡ ಖ್ಯಾತಿ ಹೊಂದಾರ ಅವರ ಶಿಷ್ಯ ಅದವರು ಭದ್ರ ಗುಣಾ ವ್ಯಾಕರಣ ग्रामर अदे रीति गणित कल अद्वि ना कल्ती गणित हम कल हेकंश हर गंटे याक कैला बंदी इधने मद्र बुनिया कॉट गंटे नमेंगे अनस्थित प्राक्टिकल आगे प्रयोग रीति शशि हंग नसीन गद्दे नमेन इंग्लिश कली ಭಯಪಡ ಮಾಡಕ್ಕೆ ಹೆಚ್ಚು
ರಾತ್ರಿ ಏನು ವರ್ಕ್ ಅದನ್ನು ಓದಿಸೋದು ಈ ರೀತಿ ಯಾವ ಸಮಯದೊಳಗೆ ಏನು ಹೇಳಬೇಕು ಅನ್ನೋದನ್ನು ಕೂಡ ಅವರು ಅವ್ರಿಗೆ ಅಷ್ಟು ಜ್ಞಾನ ಇತ್ತು ಅದಕ್ಕೆ ಅದು ನಮ್ಗೆ ಹಿಡಿತಿರ್ತದ ಅಂತ ನನಗೆ ಇವತ್ತಿಗೂ ಅನಿಸ್ತು. ಆಮೇಲೆ ಅವರು ಕಲಿಸಿದ್ದು ಇವತ್ತಿಗೂ ನನಗೆ ಇಡೀ ಶಿರಕ್ಕಿದ್ದ ಅವತ್ತಿಗೆ ಅಂದ್ರೆ ಅವಾಗ ಏಳನೇತ ಕಲೆ ಮುಂದೆ ಹೈಸ್ಕೂಲ್ಗೆ ಹೋಗಲ್ಲ ಈ ಏನು ಸ್ಕಾಲರ್ಶಿಪ್ ಪರೀಕ್ಷೆ ಅಂತ ಹೇಳೋದು ಅವು ಧಾರವಾಡ ಅಖಂಡ ಧಾರವಾಡ ಜಿಲ್ಲಾ ಮಟ್ಟದವರು ನಡೆಯುವ ನಮ್ಮನ್ನೆಲ್ಲರೂ ಏಳನೇತಿದ್ದಾಗ ಮಹಿಳಾ ವಿದ್ಯಾಪೀಠದೊಳಗೆ ಆ ಪರೀಕ್ಷೆ ಇಡೀ ಅಖಂಡ ಧಾರವಾಡ ಜಿಲ್ಲಾ 18 ತಾಲೂಕು ಮಕ್ಕಳು ಒಂದೊಂದು ತಾಲೂಕು 100 ಹುಡುಗರು ನಾಲ್ಕು ಈ ಸ್ಕಾಲರ್ಶಿಪ್ ಕೊಟ್ಟು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ಅಲ್ಲಿ ಬರೋದು ಬಂದ್ರೆ ನಾನು ಶಿರಕ್ ತಾಲೂಕಿ ಫಾಸ್ಟ್ ರಾಜಶೇಖರ ಮಗ ನಾಗರಾಜ ಸೆಕೆಂಡ್ ಮೂರಾಗಿ ನಾವು ಸಿಗ್ಲಿರ ಸ್ಕಾಲರ್ಶಿಪ್ ತಗೊಂಡ್ಕೊಂತೀವಿ ಎಷ್ಟು ಅಂತ ಕಾರಣ ಏನಂದ್ರೆ ಇವತ್ತು ಇರುತ್ತೆ ನಾವು ಅವ್ರು ಹೆಂಗ್ ಕಲಿಸ್ತಿದ್ರೆ ಉತ್ತರ ಭಾರತದಲ್ಲಿ ನದಿಗಳು 12 ತಿಂಗಳು ಹೈಟವು ಯಾಕೆ ಹೇಳು ವೈಜ್ಞಾನಿಕವಾಗಿ ಅದು ಅವತ್ತು ಬಿದ್ದಿತ್ತು ನನಗೆ ಮೇಳಾಡಿಟ್ಟು ಚಳಿಗಾಲದಲ್ಲಿ ಬಟ್ಟೆಗಳು ಬೇಗ ಹೊಡತು ಯಾಕೆ ಹೇಳು ಎರಡು ಹಳ್ಳಿಗಳ ನಡುವೆ ಜಗ ಬಿಟ್ಟಿರ್ತಾರ ಯಾಕೆ ಹೇಳು ಇವೆಲ್ಲ ಅವ್ರು ಅವತ್ತು ಕಲಿಸಿ ಇವತ್ತು ನೆನಪು. ಆಮೇಲೆ ಈಗ ಹಲವಾರು ಸರ್ ನೋಡ್ಕೊಂಡು ಕ್ಲಾಸ್ ಕೊಡಿ ಚಿಪ್ ಮಾಡಿದ್ದೆ ಹಲವಾರು ಸರ್ ಹೆಂಗ್ ಬಂದು ಹೆಂಗ್ ಕಲಿಸ್ತಿದ್ರ ಒತ್ತಕ್ಷರ ಕಲಿಸೋರು ಅವರು ಒಂದು ಅಸ್ಪೃಶೋದ್ಧಾರ ಆಗಲಿ ಅನ್ನೋದು ಅನ್ನೋದು ಶಬ್ದ ಹೇಳಿದ್ರು ಅದು ಗಾಂಧೀಜಿಯಿಂದ ಪ್ರೇರಿತವಾದ ಒಂದು ಶಬ್ದ ಅಸ್ಪೃಶೋದ್ಧಾರ ಸ್ವಾತಂತ್ರ್ಯೋತ್ಸವ ಆಚಂದ್ರಾರ್ಥ ಇವೆಲ್ಲ ಬರೀ ಅವ್ರು ಹೇಳಿರುವ ಒಂದು ಸಾವಿರ ಶಬ್ದಗಳ ಮೇಲೆ ನಾವು ದೊಡ್ಡ ಕನ್ನಡ ಪ್ರೀತ ಪ್ರತಿ ದಿವಸ ಪ್ರತ್ಯಕ್ಷಗಳನ್ನು ಬರ್ತಿದ್ವಿ ಯಾವ್ದು ಮಾತಾ ಇಲ್ಲ ಒತ್ತಕ್ಷರನ್ನು ಬಳಸೋದು ಅದು ಗ್ರಾಮರ್ ಒಂದು ಇಂಗ್ಲಿಷ್ ನೋವು ಕೂಡ ಹಂಗೆ ಇಂಗ್ಲಿಷ್ ಗ್ರಾಮರ್ ಅವ್ರು ಹೇಳಾಕಿಟ್ಬಿಟ್ರೆ ಅಷ್ಟು ಚೆಂದ ಇಂಗ್ಲಿಷ್ ನಾವು ಬರೋದು ಈ ರೀತಿ ಅವ್ರ ಶಿಕ್ಷಣದೊಳಗೆ. ನಂತರ ಯೋಗಾಸನ ನಮ್ಮನ್ನು ಕೂಡ ಹರಗೋಡ ಅಂದನಪ್ಪ ನಾವು ಕನ್ನಡ ಶಾಲೆಯೊಳಗೆ ಮಲಗ್ತಿದ್ವಿ ನಾವು 3 ವರ್ಷ 5 6 7 ಮನೆಯೊಳಗೆ ಮಲಗೇನೆ ಇಲ್ಲ ನಾವು ನಸಿನಾಗೆ ಕರ್ಕೊಂಡು ಹೋಗೋದು ಯೋಗಾಸನ ಮಾಡೋದು ಹೇಳಿದ್ ನಾವು ಆಗಲೇ ತಾಲೂಕು ಮಟ್ಟದೊಳಗೆ ನಮ್ಗೆ ಕರ್ಕೊಂಡು ಫಸ್ಟ್ ಬಂದಿದ್ರು ದೊಡ್ಡ ಡಾಕ್ಟರ್ ಮಾತು ಹೇಳಿದ್ರು. ಆರು ವಾರ್ಸರು ಲಕ್ಷ್ಮಣ್ ಕುಮಾರ್ ಸಣ್ಣಲಪ್ಪನವರು ಅಂತ ಹೇಳಿದ್ರು. ಆ ಅವಿವ್ರವಾಗಿ ತೀವ್ರವಾಗಿರೋ ಅವರು ದೊಡ್ಡ ಯೋಗ ಪಟ್ಟರು ಅವರನ್ನು ಇವರು ಶಕ್ತಿ ಕಲಿಸಿದ್ರು ಅವರಿಂದನೂ ಕಲ್ತಿದ್ರು ಇವರು ಅವ್ರ ಮುಂದೆ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಯೋಗ ಕೋಚ್ ಅಂತ ಸೆಲೆಕ್ಷನ್ ಆಗಿರೋದು ಯೂನಿವರ್ಸಿಟಿ ಪ್ರೊಫೆಸರ್ ಅದರೊಳಗೆ ಅಲ್ಲಿದ್ದ ರಷ್ಯಾಕ್ಕೆ ಯೋಗ ರಷ್ಯಾಕ್ ಹೋಗಿ ಯೋಗ ಯೋಗಾಸನಗಳನ್ನೆಲ್ಲ ಕಲಿಸಿಕೊಂಡು ಅಂಥವರ ಸತ್ಸಂಗದೊಳಗೆ ಇವರು ಯೋಗಾಸನಗಳನ್ನ ಕಲಿತಿದ್ರು ವಾಸರು ಅವುಗಳನ್ನ ಅತ್ಯಂತ ಶಾಸ್ತ್ರೋಕ್ತವಾಗಿ ನಮ್ಗೆ ಕಲಿಸ್ತಿದ್ರು. ಇದನ್ನ ತಪ್ಪು ಮಾಡಿದ್ರೆ ನಿಮ್ಮ ಆರೋಗ್ಯ ಕೆಟ್ಟೋಗ್ತದೆ ಹಿಂಗೇ ಮಾಡೋದು ಇದನ್ನ ಹಿಂಗೇ ಮಾಡೋದು ಅಂತ ಹೇಳಿ ಕಲಿಸಿಕೊಡ್ರು. ಯಾವಗಳನ್ನ ಮಾಡಬಾರ್ದು ಅಂತ ಕೂಡ ಹೇಳ ಹಂಗೆ ವಾಸರು ಇವೊಂದ್ ಕಡೆ ವಿದ್ಯಾಭ್ಯಾಸ ಒಂದ್ ಕಡೆ ಯೋಗಾಭ್ಯಾಸ ನಮಗೆ ಪ್ರಾಣಾಯಾಮ ಕಲಿಸ್ಲಿಲ್ಲ ಅದನ್ನ ಹೇಳ್ತಿದ್ರು ಪ್ರಾಣಾಯಾಮ ಕ್ರಿಯೆ ಮತ್ತೊಬ್ಬ ಹುಡುಗರು ಮೊದಲು ಯೋಗಾಸನ ಕಲಿ ಅಂತ ಹೇಳಿ ಮುಂದೆ ಇದೇ ಸೇವಾ ನಾವು ಏನೋ ಅಲ್ಲ ಬೇರೆ ರಂಜನ್ ಗೌಡ ಕುಮಟಾದಿಂದ ಅವರಿಂದ ನಾವು ಮುಂದೆ ಅದನ್ನ ಕಲಿತೀವಿ. ಯೋಗಾಸನ ಈ ರೀತಿ ಒಂದ್ ಕಡೆ ವಿದ್ಯಾಭ್ಯಾಸ ಒಂದ್ ಕಡೆ ಯೋಗಾಸನಗಳು ಅದ್ರ ಜೊತೆಗೆ ಈಗ ನೀವು ಪ್ರೇಯರ್ ಮಾಡಿರಲ್ಲ ಆ ಪ್ರೇಯರ್ ಇವತ್ತು ನಮ್ಗೆ ಭಯಪಟ್ಟದು ಅದು ನಮ್ಗೆ ಪ್ರೇಯರ್ ಮಾಡಿಸ್ತೀವಿ ಪ್ರಾರ್ಥನೆಯ ಆತ್ಮ ಆಹಾರ ಅಂತ ಹೇಳಿ ದೋಡಿ ನಂಬರ್ತೀನಿ ಸಂಪತ್ತುಗಳಲ್ಲಿ ಶರೀರ ಸಂಪತ್ತಿ ಮೇಲೂ ಪ್ರಾರ್ಥನೆಯೇ ಆತ್ಮದ ಆಹಾರ ಇವನು ನಮ್ಮ ಕ್ಲಾಸ್ ಮೂಲಕ ಧರಿಸಿದ್ರು ದೊಡ್ಡ ಅಕ್ಷರದೊಳಗೆ ಆತ್ಮದ ಆಹಾರ ನನ್ನದು ಎರಡು ಹೊತ್ತು ಪ್ರಾರ್ಥನೆ ಮಾಡಿಸೋದು ಅದರಿಂದ ಮನಃಶುದ್ಧಿ ಏಕಾಗ್ರತೆ ಬಗ್ಗೆ ಅವರು ಅವ್ರ ಶಿಕ್ಷಕರೆಲ್ಲ ಯಾಕೆ ಮುಂದೆ ಹೋಗ್ಯಾರ ಏಕಾಗ್ರತೆಯಿಂದ ಅಭ್ಯಾಸ ಮಾಡೋಣ ಕಲಿಸ್ತಿದ್ರು. ಆ ಏಕಾಗ್ರತೆಯನ್ನು ಜಸ್ಟ್ ಚಂದ ಕಲಿಸೋರು ಅಂದ್ರೆ ಅವರು ಕತಿ ಮಹಾಭಾರತ ರಾಮಾಯಣ ಅವರು ಈ ದೇಶದ ಸಂಸ್ಕೃತಿಯನ್ನು ರೈಗೂಡಿಸ್ಕೊಳ್ಳುವಂತವರು ಅದಕ್ಕೆ ತೆರಿಯ ಕ್ರೂಢ ರೈಗುರು ಅಂತ ಯಾಕೆ ಹೇಳಿದೆ ಅಂದ್ರೆ ವೇದಾಗಮ ಭಗವದ್ಗೀತೆ ಮಹಾಭಾರತ ರಾಮಾಯಣ ಅವ್ರು ಹೇಳಕ್ಕಿಟ್ಬಿಟ್ಟು ನಮ್ಗೆ ಇವತ್ತಿಗೂ ಅವ್ರು ಹೇಳಿದ್ವು ಆ ಒಂದು ಅರ್ಜುನ ಕತ್ತಿ ಬಹುಶಃ ಎಲ್ಲ ಶಿಷ್ಯರಿಗೆ ಹೇಳ್ತಾರ ಏಕಾಗ್ರತೆ ಹೆಂಗಿರ್ಬೇಕಂದ್ರೆ ಏ ಮಂತ್ರಿ ಅಂದ್ರೆ ಆ ಗಿಡ ಕಾಣಿಸ್ತೈತಿ ಮುಂತ ಜನ ಕಾಣ್ತಾರ ಅದ್ ಕಟ್ಟಿದ ಹಕ್ಕಿ ಕಾಣಿಸ್ತೈತಿ ಅಂದ್ರೆ ನೀ ಪಾಸ್ ಆಗಂಗಿಲ್ಲ ನಮ್ಗೆ ಜನನು ಕಾಣಬಹುದು ಗಿಡನೂ ಕಾಣಬಹುದು ಹಕ್ಕಿನೂ ಕಾಣಬಹುದು ಕೇವಲ ಹಕ್ಕಿ ಕಣ್ ಕಾಣಿಸ್ತೈತಿ ಅಂತ ಅರ್ಜುನ ಹಂಗ ಗುರಿ ಇಟ್ಟು ಬಾಣ ಬಿಟ್ರ ಆ ಗಿಡದೊಳಗೆ ಕಟ್ಟಿದಂತ ಹಕ್ಕಿ ಕಣ್ಣೊಳಗ ಬಾಣ
ಅದಕ್ಕ ಕುಂತಿರ ಜನ ಕಂಡ್ರೆ ಗಿಡ ಕಂಡ್ರೆ ಹೆಕ್ ಕಂಡ್ರೆ ಎಲ್ಲರೂ ನಿನ್ನ ಗುರಿ ಹೇಗಿರ್ಬೇಕಂತ ಏನೋ ಗುರಿ ಇಟ್ಟಿದ್ದ ಅದನ್ನು ಮಾತ್ರ ಕಾಣ್ತಿರ್ಬೇಕು ಸತತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಶಿಷ್ಯರನ್ನ ಪ್ರೇರೇಪಿಸಬೇಕು ಆಮೇಲೆ ಮಹಾರಾಷ್ಟ್ರ ಅವರು ಕಲಿಸಿದ್ರು ಇವತ್ತಿಗೂ ನನಗೆ ಜಯದ್ರಥನ ಹತ್ಯೆ ಹೆಂಗಾಗ್ತದೆ ಅದು ಇಲ್ಲ ನಮ್ಗೆ ಪಿ ವಿ ಸಿ ಇದ್ದಾಗ ಒಮ್ಮೆ ನಾಲ್ಕು ನಾಲ್ಕು ಊರಿಗೆ ಕಪ್ಪ ಹಾಕಿ ನಿಮ್ಗೆಲ್ಲರೂ ಅನುಭವ ಬಂದಿದ್ದು ನಾವಾಗ ದೀಪಾ ಮೋನೇನ ಐತೆ ಹುಬ್ಬಳ್ಳಿ ನಾಲ್ಕು ನಾಲ್ಕು ಊರಿಗೆ ಹಕ್ಕಿ ಪಕ್ಷಿ ಎಲ್ಲ ಕಕ್ಕ ಬಿಟ್ಟು ಅಲ್ಲ ಚೀಪಿ 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 ಅಂತ ಹೇಳಿ ಐದು ಗಂಟೆ ಕಾಲ ಕತ್ತಾರ ಅವೆಲ್ಲ ಗುರು ಹಾಕೊಂಡ್ರು ನಾವು ಕತ್ತಾತ ಅಂತ ಕೇಳಿ ಒಳಗೆ ಯತ್ನ ಮಾಡಿದ್ವಿ ಮುಂದೆ ಐದು ಊರಿಗೆ ಮತ್ತೆ ಸೂರ್ಯ ಮಾಡಿಬಿಟ್ಟ ಮತ್ತೆ ಹಕ್ಕಿ ಪಕ್ಷ ಬಾಬರು ಬಂದು ಆ ಘಟನೆಯನ್ನು ಜಯದ್ರಥನ ಹತ್ಯೆ ಮಹಾಭಾರತದೊಳಗೆ ನಡೆದಿದ್ದನ್ನು ಭಾವಿಸಿದ್ರು ಕೃಷ್ಣ ಅಂದ್ರೆ ಅಭಿಮನ್ಯನು ಬಂದ್ಬಿಡ್ತಾನ ಯುದ್ಧ ಭೂಮಿಯೊಳಗೆ ಜಯದ್ರಥ ಅರ್ಜುನ ಇರಲ್ಲ ನನ್ನ ಮಗನ್ ಯಾರಪ್ಪ ಅಂದ್ರೆ ಜಯದ್ರಥ ಕೊಂಡ್ರು ಅಂತ ಹೇಳಿದ್ಮೇಲೆ ಇವತ್ತು ಸೂರ್ಯ ಮುಳುಗದಾಗ ಅವನ ಅವನ ಹಾರಿಸ್ತೀನ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿರ್ತಾನಂತ ಅದಕ್ಕೆ ಕೃಷ್ಣ ಏನ್ ಮಾಡ್ತಾನ ಹಂಗ ತನ್ನ ಚಕ್ರಲ್ಲೇ ಸೂರ್ಯ ಹಿಂಗರಿ ಮಾಡಿಬಿಡ್ತಾನಂತ ನಾಲ್ಕು ಊರಿಗೆ ಐದು ಗಂಟೆ ಅವಾಗ ಜಯದ್ರಥ ಇವರು ಎಲ್ಲ ಅಗ್ನಿಕುಂಡ ತಯಾರು ಮಾಡಿ ಅರ್ಜುನ ಇದೇನು ಹಾರಿಸಿ ಸಾಯ್ಬೇಕಾದ್ರಾಗ ಅಂತ ಹೇಳಿ ಅದನ್ನ ನೋಡಕ್ಕಂತ ದುರ್ಯೋಧನ ಜಯದ್ರಥ ಎಲ್ಲರೂ ಬಂದ್ಬಿಡ್ತಾರೆ ಅವ್ರು ಬಂದ್ ನಿಂತಾಗ ಇನ್ನೇನ್ ಅರ್ಜುನ ಪ್ರದಕ್ಷಿಣೆ ಹಾಕಿ ಕಿಚ್ಚಿನ ಹಾರಕ್ಕೆ ಕೃಷ್ಣ ಏ ಅರ್ಜುನ ಅಂತ ಹೇಳಿ ಬಾಲ್ಯರು ಸೂರ್ಯ ಮುಳುಗಿಲ್ಲ ಸೂರ್ಯ ಇನ್ನೋದ ನೋಡು ಅಂತೇಳಿ ಚಕ್ರ ಸರಿಸ್ತಾನ ಅವಾಗ ಸೂರ್ಯ ಕಾಣ್ತಾನ ಸೂರ್ಯ ಕಂಡ್ಕೊಂಡು ಜಯದ್ರಥಗೆ ಅವನು ಬಾಣ ಬಿಡ್ತಾನ ಜಯದ್ರಥನ ರುಂಡು ಹೋಗಿ ಭೂಮಿ ಮೇಲೆ ಬಿದ್ರೆ ಮತ್ತೆ ಅದು ಬಂದು ಮತ್ತೊಮ್ಮೆ ಹೊಡೆಯುತ್ತಿದ್ರು ಅದಕ್ಕೆ ಅರ್ಜುನ ಹೆಂಗ್ ಹೊಡಿಬೇಕು ಅಂತ ಕೃಷ್ಣ ಹೇಳ್ತಾನೆ ಆ ರುಂಡ ಹೋಗಿ ಎಲ್ಲೋ ಅಡಿಗೆಯೊಳಗೆ ಒಬ್ಬ ತಪಸ್ ಮಾಡಿದ್ರೆ ಋಷಿಮುನಿಯ ತೊಡಿ ಮೇಲೆ ಹೋಗಿಬಿಟ್ಟು ಅದಕ್ಕೆ ಅವನ ಸಾಯ್ತಾನ ಇಲ್ಲ ಭೂಮಿ ಮೇಲೆ ಬಿದ್ದಿದ್ರೆ ಮತ್ತೆ ಬಂದು ಅವ್ನ ಹಕ್ಕಿಗಳು ಅಂತ ಒಂದು ವರ ತಗೊಂಡಿದ್ದ ಅವ್ನ ಬ್ರಹ್ಮನ್ ಕಳಿಸ ನಾ ಸಾಯಬಾರ್ದು ಅಂತ ಹೇಳಿ ಇದನ್ನೆಲ್ಲ ಕಣ್ಣಿ ಕಟ್ಟಂಗೆ ಅವರು ಹಿಡಿದು ಇವತ್ತಿನವರೆಗೂ ನನಗೆ ಆ ದ್ರೋಣಾಚಾರಿ ಏಕಲವ್ಯ ಇವರೆಲ್ಲ ಏಕಲವ್ಯಗಳನ್ನ ಅವ್ರ ಕೈಯ ಕಲ್ತಿಲ್ಲಂದ್ರು ಏಕಲವ್ಯ ದ್ರೋಣಾಚಾರ್ಯ ಕೈಯ ಕಲ್ತಿದ್ದಿಲ್ಲ ಆದ್ರೆ ನಿಮ್ ಗುರು ಯಾರಪ್ಪ ಅಂತ ಹೇಳಿದ್ರೆ ದ್ರೋಣಾಚಾರ್ಯ ಅಂತ ಹೇಳ ಕೊಟ್ಟ ನಾನು ಹಂಗ ಎಷ್ಟೋ ಜನ ಏಕಲವ್ಯರಿ ಇಲ್ಲದಿರಿ ನಮ್ಮ ಅರಳೀಸರ ಹೇಳ್ಕೊಂಡು ವ್ಯವಹಾರಕ್ಕೆ ಕಲ್ತಿಲ್ಲ ಆರು ವ್ಯವಹಾರ ಒಂದು ಗುರುಗಳು ಏಕಲವ್ಯ ಇದ್ದಂಗೆ ಏಕಲವ್ಯ ದ್ರೋಣಾಚಾರ್ಯ ಕಡೆ ಕಲ್ತಿದ್ದಿಲ್ಲ ಆ ದ್ರೋಣಾಚಾರ್ಯ ಒಂದು ಗುರು ಆಗಿದ್ದ ಅವ್ನು ಕೇಳಿದ್ರೆ ನಿನ್ ಗುರು ಯಾರಂದ್ರೆ ದ್ರೋಣಾಚಾರ್ಯ ಅಂದ್ಬಿಟ್ಟು ಹಂಗ ಇಷ್ಟೆಲ್ಲ ರಾಮಾಯಣ ಮಹಾಭಾರತ ವೇದ ಆಗಮ ಎಲ್ಲ ಗೊತ್ತಿತ್ತು ಅವ್ರಿಗೆ ಅದು ತಮ್ಗೆಲ್ಲ ಅನುಭವ ಬಂದೈತಿ ನನ್ನ ಸಮಯ ಕೂಡ ಬಹಳ ಆಗೈತಿ ಹೆಚ್ಚು ಹೇಳೋದಕ್ಕಿಂತ ಅವರ ಕೊನೆಯವರೆಗೆ ಅವೆಲ್ಲ ಕೇಳಿದ್ದೀರಿ ಆದ್ರೆ ಅವರು ಏನು ಯೋಗಾಸನ ಮಾಡ್ತಿದ್ರು ಅಂತಿದ್ರು ಅದು ಅವಾಗ ಮಾಡ್ತಿದ್ರು ಅಂತ ಹೇಳಿದ್ರು ಇತ್ತೀಚಿನವರೆಗೂ ಮಾಡ್ತಿದ್ರು ಅವರು ಅವ್ರು ಮಾಡೇ ಕಳಿಸ್ತಾರ ಪುಟ್ಟ ಕೇಳಿ ಹೇಳ್ತಾರೆ ಅವ್ರು ಗೆಳೆಯ ಅಂತ ಯಾಕೆ ಅಂದ್ಬಿಟ್ರೆ ಅಂದ್ರೆ ಏ ಹಂಗಲ್ಲ ಅದು ಬಾಯ್ ಹಿಂಗ ಮಾಡ್ಬೇಕು ಹಿಂಗ ಮಾಡ್ಬೇಕು ನೋಡಿ ನೋಡಿ ಅಂತ ತಾವು ಕೊಟ್ಟಿದ್ರು ನಾನು ಎಂಬತ್ ಎಂಬತ್ತು ವರ್ಷ ದಾಟೇ ಇರೋರು ಇನ್ನೂ ಮಾಡೇ ತೋರಿಸ್ತಾರಲ್ಲ ನನಗೆ ಕಳಿಸಿ ನನಗೂ ಕೂಡ ಅವರು ಮಸಾಜ್ ಮಾಡಿಸಿದ್ರು ನನಗೂ ಮೆಮ್ಮೆ ಹಂಗೆ ದೇಶ ಒಂದು ಯಾವ ಕಾರಣಕ್ಕೆ ನವಲೇ ಸರ್ ಕಡಿತ ಲೋವರ್ ಸರ್ ನನಗೆ ಮಸಾಜ್ ಮಾಡಿಸಿದ್ರು ಆಮೇಲೆ ಈಗ ಅಮ್ಮನಪ್ಪ ಅದು ಮುಂದುವರ್ಸೋಣ ಬಹಳ ಸಂತೋಷ ವಿಷಯ ಸುವೀರಪ್ಪ ಸಾರಿ ಸುವೀರಪ್ಪರು ಈ ರೀತಿ ಲೋವಾರ್ಸರ್ನ ಎಷ್ಟು ನೆನೆಸಿದ್ರು ಕಡಿಮೆ ನಮ್ ಇಬ್ರು ಅಣ್ಣವರು ಆಸ್ಟ್ರೇಲಿಯಾದಿಂದ ನನಗೆ ಮೆಸೇಜ್ ಆಗಿದ್ದ ಹಿಂಗಾಗಿತ್ತು ಅಂತ ನಾನು ಮೆಸೇಜ್ ಹಾಕಲು ಅವರು ಲೋವಾರ್ ಗುರುಗಳು ನನ್ನ ಮಹಾಗುರು ಆಗಿದ್ರು ಇವತ್ತು ನನಗೆ ಅತ್ಯಂತ ದುಃಖದ ದಿನ ಅಂತ ಒಂದು ಮೆಸೇಜ್ ಆಸ್ಟ್ರೇಲಿಯಾದ ಮನೋಣ ಕೇಳಿದ್ರು ವಿರೋಣಿ ಒಂದು ದೊಡ್ಡ ಮೆಸೇಜ್ ಆಗಿದ್ರು ಶಂಭೋಣರು ಈ ರೀತಿ ಕಾಲದಲ್ಲಿ ನನ್ನ ಅಣ್ಣಿ ಒಬ್ಬಳೇ ಇಬ್ರು ಅಲ್ಲ ಒಂದು ಹೇಳಿದ್ರು ಮನೆ ಮನೆಯೊಳಗೆ ಅವರು ಶಿಕ್ಷಕರ ಅದು ಬಂದು ಮಾತಾಡಿದವರು ಇವತ್ತು ಹತ್ತಾರು ಜನ ಆದ್ರಿಂದ ಅವರ ವ್ಯಕ್ತಿತ್ವ ಅದು ಆಣಿ ಅಂತ ವ್ಯಕ್ತಿತ್ವ ನಮ್ಗೆಲ್ಲ ಒಂದು ಒಂದು ರೂಪ ಮಾತ್ರ ನಾವು ಹೇಳಬಹುದು ಅಂಥವ್ರ ಕೈಯಲ್ಲಿ ಕಲಿತಂತ ನಾವು ಧನ್ಯರು ಅಂತ ಸಂಪರ್ಕದಿಂದ ನಾನು ಧನ್ಯರು ಅಂತ ಹೇಳ್ತಾ ಅವ್ರನ್ನ ಇನ್ನೂ ಒಂದು ಮಾತು ಬಹಳ ಚೆನ್ನಾಗಿರೋದು ಈ ನಮ್ಮ ತಂಗಿಯವರು ತೀರ್ಕೊಂಡ್ರ ಅಂದ್ರೆ ದೇಹ ತೇಜಸ್ವಿಗಳ ಸದಾ ನಮ್ಮ ತಂಗಿಯವರ ಜೊತೆಗೆ ಅದಾರ ಅಂತ ಅನಿಸ್ತೈತೆ ನಮ್ಗೆ ಹಾಗೆ ಹಲವಾರು ಗುರುಗಳು ದೇಹ ತೇಜಸ್ವಿದ್ರು ಕೂಡ ಎಲ್ಲಿವರೆಗೂ ನಮ್ಮ ಜೊತೆಗೆ ಇರ್ತಾರೆ ವ್ಯವಸ್ಥೆಗಳು ನಿರಂತರವಾಗಿ ನಮ್ಮ ನಿಮ್ಮೆಲ್ಲ ಜೊತೆಗಿರ್ತಾರೆ ಆ ಭಾವನೆಯನ್ನು ನಾವೆಲ್ಲ ಇಟ್ಕೊಂಡು ಹೋಗೋದು ಮುಖ್ಯ ಇರ್ತೈತಿ ಈ ಶಿವ ಮಂದಿರವನ್ನು ಕಟ್ಟಲಿಕ್ಕೆ ಮುಖ್ಯವಾಗಿ ಅವರು ಅಷ್ಟೆಲ್ಲ ದೊಡ್ಡದಾಗಿ ಬೆಳೀಲಿಕ್ಕೆ
ನಮ್ಮ ಹೊಸಕುಮಾರ್ ಅವರ ಕಾರಣ ಅವರ ಸಂಪರ್ಕವರಿಗೆ ಬಂದಿದ್ದು ಹಿಂಗಾಗಿ ಈ ವಾರ್ಸರು ಗಾಂಧಿವಾದಿಗಳಾಗಿದ್ದಾರೆ ಪ್ರತಿಯೊಂದು ಅವರ ಧೋರಣೆಗಳು ಮಹಾತ್ಮ ಗಾಂಧೀಜಿಯವರಿಗೆ ಆದರ್ಶ ಕಾರ್ಯನ ತೊಟ್ಟಿದ್ರು ಈ ಎಲ್ಲ ನಾವು ಮಾಡಿದಂತ ಪ್ರಾರ್ಥನೆಗಳು ಇವನ್ನ ಅಲ್ಲೇ ಆಶ್ರಮದೊಳಗೆ ಇವರು ಗಾಂಧೀಜಿಯವರು ಮಾಡ್ತಿದ್ರು ಗಾಂಧೀಜಿಯವರು ಆ ಪ್ರೇರಣೆಗಳನ್ನು ಮಾಡ್ತಿದ್ರು ಸಾಬರಮತಿ ಆಶ್ರಮದೊಳಗೆ ಸಾಬರಮತಿ ಆಶ್ರಮದೊಳಗೆ ಮಹಾತ್ಮ ಗಾಂಧೀಜಿಯವರು ಮಾಡಿಸೋ ಪ್ರಾರ್ಥನೆಗಳಿವು ಅವನ್ನೇ ನಮಗೆ ಶಾಲೆಯವರು ಮಾಡಿಸ್ತಿದ್ರು ಅವರು ದುಃಖ ಬರಲು ವಿಜ್ಞಾನವನ್ನು ಸುಖವು ಬರಲು ವಿಜ್ಞಾನವನ್ನು ದುಃಖ ಬರಬೇಕು ಆಗಲೇ ಹೇಳಿದ್ರು ಅಷ್ಟು ಅಂದ್ರಲ್ಲ ಎಲ್ಲ ಬ್ರಹ್ಮಚರ್ಯ ಅಷ್ಟೇ ಈ ರೀತಿ ನವಾಗುರುಗಳಂದ್ರೆ ಒಂದು ಮಹಾಶಕ್ತಿಯಾಗಿದ್ರು ಮತ್ತೆ ಬಹಳ ಮುಖ್ಯವಾದದ್ದು ಏನಂದ್ರೆ ಎಂದು ಸಾಮಾನ್ಯರನ್ನು ಬಿಟ್ಟು ಮೇಲೆ ಹೋಗ್ಲಿಕ್ಕೆ ಅವರು ಪ್ರಯತ್ನ ಮಾಡಲಿಲ್ಲ ಯಾರು ನೋನಾಗದ್ರೆ ಯಾರು ದೈಹಿಕವಾಗಿ ರೋಗಗಳು ಸಿಕ್ಕಂಡು ಒದ್ದಾಡ್ತಿರ್ತಾರೆ ಅಲ್ಲಿ ಸ್ವತಃ ಹೋಗರು ಕ್ಷಯರೋಗ ಇದ್ದರ ತಿರುಗಿ ಸೇವಾ ಮಾಡಿಕೊಂಡ್ರು ಸರ್ ಅದು ಮತ್ತೆ ಕಂಟಿನ್ಯೂಸ್ ಇರ್ತಿರಲ್ರಿ ಒಬ್ಬರಿಂದ ಒಬ್ಬರಿಗೆ ಹರಡೋದು ಅಂತಿರಲ್ಲ ಅಂತ ನಾ ಕೇಳಿದೆ ಒಂದ್ ದಿವಸ ನಮ್ಮ ಹತ್ರ ರೆಸಿಸ್ಟೆನ್ಸ್ ಇರ್ತೈತಿ ಅದು ಸೇವಾ ಮಾಡೋ ಭಾವನೆಯಿಂದ ಹೋದ ಬರೋದೇ ಇಲ್ಲ ಅಂಬಂದ್ರು ಕ್ಷಯರೋಗ ಇದ್ದರ ಹತ್ರ ಹೋಗಿ ಕುತ್ಕೊಂಡು ಸೇವಾ ಮಾಡಿ ಬರೋರು ಈ ರೀತಿ ದೊಡ್ಡವರಿಂದ ಹಿಡ್ಕೊಂಡು ಚಿಕ್ಕವರವರೆಗೆ ಎಲ್ಲ ಆದರ್ಶ ಜೀವನವನ್ನ ನಡೆಸಿದಂತ ಒಬ್ಬ ಆದರ್ಶಗಳನ್ನು ಹೇಳೋದವರು ನಡು ತೋರಿಸೋದು ಬಹಳ ಕಷ್ಟ ಅದನ್ನು ನುಡಿದಂತೆ ನಡೆದವರು ಅಪ್ಪ ಅವರ ಕೀರ್ತಿಯನ್ನ ಒಂದು ಯಾರಿಗೆ ಗೊತ್ತಾಗಲಾದಾಗ ನಾವು ಕೀರ್ತಿ ಅದನ್ನ ಎಲ್ಲ ಸ್ಮರಿಸ್ತಾ ಸದಾ ಸ್ಮರಣೆ ಅವರು ಹಿರೋನು ಅವರ ಅವರ ಏನು ಅವ್ರು ಹಾಕಿಕೊಟ್ರ ಮಾತೆ ಅದ್ರ ನಡೆಯನಂತ ಹೇಳಿ ಅವರ ಕುಟುಂಬದವರೆಲ್ಲರೂ ಅವರು ಶಶಿ ಕರೀತಿ ಮನೆಗಿಂತ ಹೆಚ್ಚು ಸಮಾಜಕ್ಕೆ ಇದ್ರು ಅವರು ಆದಾಯಕ್ಕೆ ಕೂಡ ಅವ್ರ ಇಬ್ಬರುಗಳ ಮಕ್ಕಳು ಮೂರು ಮಂದಿ ಮಕ್ಕಳು ಅವ್ರದ್ದು ತುಂಬಾ ಜೀವನ ಅದನ್ನು ಕೂಡ ನಾವು ನೋಡಿದ್ರೆ ಪ್ರವಾಸರ ಸಂತೃಪ್ತ ಜೀವನವನ್ನ ನಡೆಸಿದ್ರು ಅವ್ರ ಜೊತೆಗೆ ಇರ್ತಕ್ಕಂಥ ಗೆಲ್ಮರ ಡಾಕ್ಟರ್ ಸುಂಕರ್ ಸರ್ ಒಬ್ರು ಇದ್ರು ಅಂತರಂಗ ಫಲಕ ಅರಿವೆ ಬಳಪ ಮೂಡಿತು ವರ್ಣ ಮಾಡಿ ನಿಸರ್ಗ ಭಕ್ತಿಗೆ ನಿರಂಜನೆಗಳು ಬಾಳಿದು ಪಾಠಶಾಲೆ ಎಲ್ಲ ಹೇಳಿ ರಾಜ್ಯ ಮಟ್ಟಗಳು ಒಂದು ಒಮ್ಮತ್ತಿದ್ರು ಈ ಸುಗ್ಗಿ ಸುಖದ ಬುದ್ಧಿ ಅಲ್ಲವೇನು ಇದು ಅನುಗಾಲ ಬರುವುದಿಲ್ಲ ಬಲ್ಲೇ ಏನು ನಾಡೇನ ಕಣಜವ ನೋಡಿ ಹಿಕ್ಕಿ ಕುಣಿಯುವ ಕಾಲವ ಕೈ ಮಾಡಿ ಕರೆಯಬೇಕು ಇವರೆಲ್ಲ ಗೆಳೆಯರ ಮಾಡಿದ್ರೆ ಅದನ್ನು ಹಾಡಿ ರಾಜ್ಯ ಮಕ್ಕಳು ಪ್ರಥಮ ಭವನ ಗ್ರಾಮ ಭಾರತಿ ಕೊಂಡು ಕಟ್ಟಿದ್ರು ಗ್ರಾಮ ಭಾರತಿ ಶಿಕ್ಷಣ ಸಂಸ್ಥೆ ಕಟ್ಟಿದ್ರು ಹೇಳಿಕೆಂತವ್ರ ಭವಿಷ್ಯ ಬಹಳ ಮುಂದೆ ಏನ್ರಿ ಎಷ್ಟು ಹೇಳಿದ್ರು ನಾ ಯಾಕೆ ನಿಂತಂದ್ರಂತೆ ನಾವು ನಮ್ಗೆ ಹೆಮ್ಮೆಯಿಂದ ಹೇಳ್ಕೊಡ್ತೀವಿ ಅವರ ಆಶ್ರಮದಲ್ಲೂ ಬೆಳೆದಿವಿ ನಾವು ಅನ್ನಕ್ಕೂ ನಾವು ಇನ್ನು ನೋಡಂಗಿಲ್ಲ ಅಲ್ಲೇ ಇದ್ದು ಅಲ್ಲೇ ಹೇಳಿದೀವಿ ಆ ರೀತಿ ಟೈಮ್ ಮಾಡಕ್ ಆಗೈತಿ ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಶಿವಮೊಗ್ಗದ ಎಲ್ಲ ಸದ್ಭಕ್ತರಿಗೆ ಸಂಘಟಿತರಿಗೆ